ನನಗೆ ಅಷ್ಟು ಕಷ್ಟ ಇದೆ ಮ್ಯಾಮ್ ನಾನು ನಿನಗೆ ಅದೇ ನಾನು ನಿನಗೆ ತೋರಿಸ್ತೀನಿ ನನ್ನ ಕಂಡೀಷನ್ ನೋಡಿ ಇವಾಗ ನಾನು ತುಂಬ ಸ್ಟ್ರಾಂಗ್ ಆಗಿ ಎಲ್ಲರಿಗೂ ಕಾಣಿಸ್ತಾ ಇದ್ದೀನಿ ಬಿಕಾಸ್ ಗೊತ್ತಿಲ್ಲ ನನಗೆ ಈ ಸ್ಟ್ರೆಂತ್ ಎಲ್ಲಿಂದ ಬಂತು ಅಂತ ಬಟ್ ಅವರು ಸುಳ್ಳು ಹೇಳಕ್ಕೆ ನನ್ಗಾಯ್ತು ನಾನು ಕರೆಕ್ಟ್ ಇದ್ರೆ ನಾನು ನಾನೇ ಸ್ಟ್ರೆಂತ್ ತೋರ್ಸಲ್ಲ ಅಂದರೆ ಅವರು ಕರೆಕ್ಟ್ ಆಗಿ ಪ್ರೂವ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನನ್ನದು ಲೈಕ್ ಕಂಡೀಷನ್ ಹೆಂಗಿದೆ ಮೇಡಮ್ ನಾನ್ ವಾಲ್ಯೂಮ್ ಬೇಡ ನಾನು ಅವ್ರಿಗೆ ಸೆಂಡ್ ಮಾಡಿದ್ದೀನಿ ಇದೆಲ್ಲ ಇದು ನನ್ನ ಕಂಡೀಷನು ಮೇಡಮ್ ರಿಯಾಲಿಟಿಯಲ್ಲಿ ಇದು ನನ್ನ ಕಂಡೀಷನು ನನ್ಗೆ ಆಗ್ತಾ ಇಲ್ಲ ಅಂದ್ರೆ ಇದನ್ನ ಅವ್ರು ಕಳ್ಸಿದ್ರಿ ನೀವು ಹೌದು ಕಿ ನನ್ಗೆ ಅಷ್ಟು ಟಾರ್ಚರ್ ಮಾಡಬೇಡಪ್ಪ ನನ್ಗೆ ಆಗ್ತಾ ಇಲ್ಲ ನಾನು ನಿನ್ ಕೈಯಿಂದ ಏನು ಬೇಡ ನನ್ಗೆ 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 ಈ ತರ ಅವ್ರ ಮನೆ ಅವ್ರು ಹೇಳ್ತಾರೆ ಅಲ್ಲ ನಾನು ಹೋಗಾಗ ಅವಾಗನು ಇದು ಮನೆ ಹಿಂದೆ ನಾನು ಹೇಳಿದ್ದೀನಿ ಪ್ಲೀಸ್ ನಾನು ಬಂದು ಮೀಟ್ ಮಾಡೋಣ ಅಂತ ಅದು ನೀವು ಆ ತರ ಅದಕ್ಕೆ ಏನಾದರೂ ರಿಪ್ಲೈ ಇಲ್ಲ ಇಲ್ಲ ಏನು ರಿಪ್ಲೈ ಇಲ್ಲ ಫಸ್ಟ್ ಅವರು ಹೇಳಿದ್ರು ನಾನು ಇಲ್ಲಿ ಮನೆಯಲ್ಲಿ ಇದ್ದೀನಿ ಅಂತ ಮತ್ತೆ ಅವರು ಮನೆಯಲ್ಲೂ ಇದ್ದಿಲ್ಲ ಮೇಡಮ್ ವೆರಿ ಸುಳ್ಳು ಹೇಳೋದು ಅವರು ವೆರಿ ವೆರಿ ಸುಳ್ಳು ಹೇಳೋದು ಅವರಿಗೆ ಬೇರೆ ಏನು ಇಲ್ಲ ಯು ಫೇಕ್ ಪ್ರಾಮಿಸ್ ಮಿ ವಾಟ್ ಇಸ್ ದಿಸ್ ಹಾ 19th ನೈಟ್ ಯು ಸೇ ಐ ಲವ್ ಯು ಟುಡೇ ಯು ಆರ್ ಸೇಯಿಂಗ್ ಐ ಕಾಂಟ್ ಫೋರ್ಸ್ ಫಾರ್ ಲವ್ ಫ್ರೈಡೆ ಈ ಲಾಸ್ಟ್ ಫ್ರೈಡೆ ಮೇಡಮ್ ನೈನ್ಟೀನ್ ನೈಟ್ ಅಂದ್ರೆ ಡಿಸೆಂಬರ್ ದಟ್ ಮೀನ್ಸ್ ಇಟ್ ವಾಸ್ ಅ ಗೇಮ್ ಯು ಫೇಕ್ ಡಿಟ್ ಹಾ ಥ್ಯಾಂಕ್ಸ್ ಯು ಸೆಡ್ ಇಟ್ ಯೋರ್ ಸೆಲ್ ಹೌ ಕ್ಯಾನ್ ಯು ಬ್ಲಾಕ್ ಮೇಲ್ ಲಿವ್ ಯರ್ ಲೋನ್ ನೋ ಯು ಆಸ್ ಮೀ ಟು ಫಕ್ ಆಫ್ ವೇಟ್ ಐ ವಾಟ್ ಐ ವೈಫ್ ಯು ಡೋಂಟ್ ಕೇರ್ ಅಬೌಟ್ ಮೈ ಲೈಫ್ ಚೀಟರ್ ವೈ ಶುಡ್ ಐ ಕೇರ್ ಅಬೌಟ್ ಯೋರ್ ಕ್ರಿಕೆಟ್ ಸೀರಿಯಸ್ ಆಗಿ ನಾನು ಅದೇ ಕೇಳ್ತಾ ಇದ್ದೀನಿ ನೀಲ್ ಕ್ರಿಕೆಟರ್ ಅಂದ್ರೆ ಅವ್ರಿಗೆ ಒಂದೇ ಮಾತಿದೆ ನಾನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೆ ಬ್ಲಾಕ್ ಮೇಲ್ ಮಾಡ್ತಾ ಬಟ್ ನೀನ್ ಕ್ರಿಕೆಟರ್ ಅಂದ್ರೆ ನನ್ ಲೈಫ್ ಏನ್ ಬೆಲೆನೇ ಇಲ್ಲ ನಾ ಹುಡ್ಗಿ ಅಂದ್ರೆ ಏನು ನಾನ್ ನಿನ್ ತರ ಓಕೆ ಅಪ್ಪ ಸೆಲೆಬ್ರಿಟಿ ಅಲ್ಲ ದೊಡ್ಡ ಕ್ರಿಕೆಟರ್ ಅಲ್ಲ ಆತರ ಏನು ಇಲ್ಲ ಬಟ್ ನಂದು ಲೈಫ್ ಗೆ ಸೇಮ್ ಬೆಲೆ ಇದೆ ಅಲ್ಲ ಅದೇ ತಾನೇ ಇಕ್ವಾಲಿಟಿ ಅದೇ ತಾನೇ ಇಕ್ವಾಲಿಟಿ ಮತ್ತೆ ನಾನು ಕೊಡಗುಂದ ಬರೋದು ನಂದು ಕಮ್ಯುನಿಟಿನೇ ವಾರಿಯರ್ ಕಮ್ಯುನಿಟಿ ಅಂತ ಹೇಳೋದು ಕಿ ನಾವು ಫೈಟ್ ಮಾಡೋಕೆ ನಾವು ಫೇಮಸ್ ನನ್ನ ಕಮ್ಯುನಿಟಿ ಬಗ್ಗೆ ಅದೇ ಫೇಮಸ್ ಇದೆ ಮೇಡಮ್ ಸೊ ಈ ಥರ ಜನಗಳು ಇದೆ ಅಂತ ನನಗೆ ಇವತ್ತು ಗೊತ್ತಾಗಿದೆ ಬಟ್ ನಾನು ಫೈಟ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದಾದ ಮೇಲೆ ಬೇರೆ ಹುಡುಗಿ ಜೀವನ ಈ ಥರ ಹಾಳು ಮಾಡೋದು ನಾನು ಬಿಡಲ್ಲ ನಾನು ಇನ್ನೊಂದು ಹೇಳಬೇಕಿತ್ತು ಅವ್ರಿಗೆ ತುಂಬ ತುಂಬ ಮಲ್ಟಿಪಲ್ ಪಾರ್ಟ್ನರ್ಸ್ ಇತ್ತು ಅವ್ರಿಗೆ ತುಂಬ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇನ್ಫೆಕ್ಷನ್ಸ್ ಮತ್ತು ಆ ಥರ ಎಲ್ಲ ಸಹ ಇತ್ತು ಅದು ನನ್ಗೆ ಗೊತ್ತಾಯಿತು ಅದ್ರ ಬಗ್ಗೆ ನಾನು ಜಾಸ್ತಿ ಅಲ್ಲಿ ಮಾತಾಡಲ್ಲ ಬಟ್ ರಿಪೋರ್ಟು ಇದೆ ನನ್ನ ಹತ್ರ ಅವ್ರದ್ದು ಹೆಸ್ರದು ಬಟ್ ನಾನು ತೋರ್ಸೋಕ್ಕೆ ಹೋಗಲ್ಲ ಬಿಕಾಸ್ ಬಟ್ ಬೇರೆ ಜೊತೆ ಜೊತೆ ಅಲ್ಲ ಎಷ್ಟೆಲ್ಲ ಕಷ್ಟ ಪಟ್ಟಿದ್ದೀನಿ ಸಿಕ್ಕಾಪಟ್ಟೆ ಕಷ್ಟ ಪಟ್ಟಿದ್ದೀನಿ ಅಲ್ಲ ಆತರ ನಾನು ಬೇರೆ ಹುಡುಗಿಕ್ಕೆ ನನ್ಗಾಯ್ತು ನಾನು ಇಷ್ಟ ಮಾಡಿದೀನಿ ಅಲ್ಲ ಇಷ್ಟೇ ಬೇರೆ ಹುಡುಗಿ ಅವ್ರು ಮೋಸ ಮಾಡಕ್ಕಾಗಲ್ಲ ಹುಡುಗ ಮದುವೆ

ಎಕ್ಸ್ ಇವತ್ತು ಎಕ್ಸು ಆ ಟೈಮಲ್ಲಿ ಪ್ರೆಸೆಂಟ್ ಇದ್ದವರು ಕಾಲ್ ಮಾಡಿದ್ರು ಅಲ್ಲ ಅವ್ರು ಹೇಳಿದ್ದು ಇವ್ರ ಹತ್ರ ದುಡ್ಡು ಇಲ್ಲ ಎಜುಕೇಷನು ಇಲ್ಲ ಏನಿಲ್ಲ ಅಂತ ಎಲ್ಲ ನನಗೆ ಹೇಳಿದರು ನಾನಂತೂ ಲೈಕ್ ನನಗಾಯಿತು ದುಡ್ಡು ಇಲ್ಲ ಅಂದರೆ ಏನು ಏನು ಪ್ರಾಬ್ಲಮ್ ಇಲ್ಲ ನಾನು ಅಂತೂ ಅವ್ರಿಗೆ ನಿಂದಿದ್ದೀನಿ ಅವ್ರು ಸಾರಿ ಹೇಳೋಗೆ ಕೇಸ್ ತಗೊಂಡು ಕೇಸ್ ಬ್ಯಾಕ್ ತಗೊಂಡು ಇಲ್ಲ ನನಗೆ ನನಗೆ ಆ ಥರ ಗ್ರೀಡೆ ಇಲ್ಲ ಮೇಡಮ್ ನನಗೆ ಪ್ಯೂರ್ ಪ್ರೀತಿ ಅವ್ರು ಸ್ಟಾರ್ಟಿಂಗಲ್ಲಿ ಹೆಂಗಿತ್ತಲ್ವಾ ಅದು ನೋಡಿದರೆ ನನಗೆ ಆ ತರನೇ ಹುಡುಗ ನನ್ನ ಲೈಫ್ ಅಲ್ಲಿ ಬೇಕಿತ್ತು ಅಂತ ನನಗೆ ಆಸೆ ಇತ್ತು ನಾನು ಜೊತೆ ಇದ್ದೀವಿ ಮೇಡಮ್ ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ಅವ್ರು ನಂದು ಕೇಸ್ 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 ಅಂತ ಹೇಳ್ತಾನೆ ಅಲ್ಲ ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ ಹೋಗಿ ಅವ್ರದ್ ಮೇಲೆ ಒಂದು ಹಾಫ್ ಮರ್ಡರ್ ಕೇಸ್ ಇದೆ ಒಂದು ವಿಮೆನ್ ಮೇಲೆ ಹಾಫ್ ಮರ್ಡರ್ ಕೇಸ್ ಅದು ಅವ್ರ ಐ ಪಿ ಎಲ್ ಕೂಡ ಒನ್ ಇಯರ್ ಟೂ ಇಯರ್ಸ್ ಮುಂಚೆ ಅವಾಗ ಸಹ ಗುಡ್ ಲೆವೆಲ್ ಕ್ರಿಕೆಟ್ ಆಡ್ತಾನೆ ಬಟ್ ಅವಾಗ ಆಗಿದ್ರು ಒಂದು ಫಿಮೇಲ್ ನ ತಳ್ಕೊಂಡು ಅವ್ರಿಗೆ ಇಲ್ಲಿ ಏಟ್ ಆಯ್ತು ಸೊ ಹಾಫ್ ಮರ್ಡರ್ ಕೇಸ್ ಹಾಕಿದ್ರು ಅವ್ರ ಹಸ್ಬೆಂಡ್ ಮತ್ತೆ ಅವರು ಈ ತರ ಈ ಹುಡುಗಗಳು ಬಂದು ಆ ಟೈಮ್ ಅಲ್ಲಿ ಅವರು ಏನು ಏಟೀನ್ ನೈನ್ಟೀನ್ ಟ್ವೆಂಟಿ ಇರ್ಬೋದು ಮ್ಯಾಕ್ಸಿಮಮ್ ಹುಡುಗಗಳು ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ಗಲಾಟೆ ಮಾಡಿಕೊಂಡು ಒಂದು ರೋಡ್ ಸೈಡ್ ಫ್ರೈಡ್ ರೈಸ್ ಎಗ್ ರೈಸ್ ಆಂಟಿನ ಲೈಕ್ ತೊಂದರೆ ಮಾಡಿಕೊಂಡು ಸೊ ಈ ಹಸ್ಬೆಂಡ್ ಹೋಗಕ ಇಲ್ಲಿ ಸ್ಮೋಕ್ ಮಾಡಕ್ ಅಲೌಡ್ ಇಲ್ಲ ಮಾಡಬೇಡ ಅಂತ ಹೇಳೋಕ ಏನಾದ್ರು ಲೈಕ್ ಫೈಟ್ ಆಗಿದ್ರೆ ಫೈಟ್ ಆಯ್ತು ಅದಾದ್ಮೇಲೆ ಆ ಆಂಟಿ ಬರೋಗ ಅವ್ರು ಪುಶ್ ಮಾಡಿದ್ರು ಇವರೇ ಪುಶ್ ಮಾಡಿದ್ರು ಆಂಟಿನ ಸೊ ಅವ್ರಿಗೆ ಆಯ್ತು ಆ ಕೇಸು ಇದೆ ನೀವು ಬೇಕಾದ್ರೆ ಅವ್ರು ನಾನು ಇದು ಹೇಳಕ್ಕೆ ಮೇಡಮ್ ನೋಡಿ ನನಗೆ ಅಷ್ಟು ಪ್ಲಾನಿಂಗ್ ಇಲ್ಲ ಅವ್ರು ನನ್ಗೆ ಬೇರೆ ಪಾಸ್ಟ್ 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 ಮಾತಾಡ್ತಾ ಇದೆ ಪ್ರೆಸೆಂಟ್ ಅಲ್ಲಿ ಆಗೋದ್ ಬೇರೆ ಅವ್ರಿಗೆ ಮಾತಾಡೋಕೆ ಅಷ್ಟು ದಮ್ಮೆ ಇಲ್ಲ ಪ್ರೆಸೆಂಟ್ ಬಗ್ಗೆ ಅವ್ರು ಮಾತಾಡಲ್ಲ ಬಟ್ ಪಾಸ್ಟ್ ಬಗ್ಗೆ ನೋಡಬೇಕು ಅಂದ್ರೆ ಅವ್ರ ಪಾಸ್ಟ್ ನೋಡಿ ಅವ್ರಿಗೆ ಹಾಫ್ ಮರ್ಡರ್ ಕೇಸ್ ಇದೆ ನನ್ನ ಪಾಸ್ಟ್ ನೋಡಿ ಯಾರಾದರೂ ಬೇರೆ ನನ್ನ ಮೇಲೆ ಇದನ್ ಕೇಸ್ ಇದೆಯಾ ಯಾರಾದ್ರೂ ಎಫ್ ಐ ಆರ್ ಕೊಟ್ಟಿದ್ಯಾ ನೋಡಿ ನೀವು ಮೇಡಮ್ ನಾನು ಹೇಳ್ತೀನಿ ಇದೆಲ್ಲ ಆಗಿದೆ ರೈಟ್ ಸೊ ಅವ್ರು ನನ್ನ ಲೈಫ್ ಅಲ್ಲಿ ಬಂತು ನನ್ಗೆ ಅಹಮದಾಬಾದ್ ಕರ್ಕೊಂಡು ಹೋಗಿದ್ರು ವೈಫ್ ಅಂತ ಜಿ ಸಿ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ನೋಡಿ ವೈಫ್ ಅಂತ ಹಾಕೊಂಡು ಕರ್ಕೊಂಡು ಹೋಗಿದ್ರು ಅದಾದ್ಮೇಲೆ ನನ್ಗೆ ಅವ್ರು ಹೇಳಿದ್ರು ನನಗೆ ಅವ್ರು ಹೇಳಿದರು ಕಿ ನನಗೆ ಫೋನ್ ನಿನ್ನ ಫೋನ್ ಕೊಡು ನಾನು ಬಿಗ್ ಬಾಸ್ ಎಲ್ಲ ನೋಡಬೇಕು ಅಂತ ಬಿಗ್ ಬಾಸ್ ನೋಡ್ತೀನಿ ನಿನ್ನ ಫೋನಲ್ಲಿ ಕೊಡು ಅಂತ ಸರಿಯಪ್ಪ ಅಂತ ಪಾಸ್ವರ್ಡ್ ಹಾಕೊಂಡು ಕೊಟ್ಟಿದ್ದೀನಿ ಅಂದೇನಾದರೂ ಟಿ ವಿ ಬರ್ತಾ ಇಲ್ಲ ಒಂದು ದಿವಸಕ್ಕೆ ಏನಾಗೆ ಅದೇ ಸೊ ಪಾಸ್ವರ್ಡ್ ಎಲ್ಲ ಕೊಟ್ಟು ಕೊಟ್ಟಿದ್ದೀನಿ ಅದಾದಮೇಲೆ ನಾನು ಫೋನ್ ನೋಡೋಣ ನನಗೆ ರಿಯಲೈಸ್ ಆಯಿತು ಮೇಡಮ್ ಕಿ ಸ್ವಲ್ಪ ಸ್ವಲ್ಪ ಲೈಕ್ ಅವ್ರದ್ದು ಮನೆಯಲ್ಲಿ ಹೋಗಕ್ಕೆ ಅವ್ರ ಮಮ್ಮಿ ನನ್ನ ಜೊತೆ ಮಿಸ್ಬಿಹೇವ್ ಮಾಡೋದು ಒಂದು ವಿಡಿಯೋ ಇತ್ತು ಮೇಡಮ್ ಅದು ಇವತ್ತು ಇಲ್ಲ ನನ್ನ ಫೋನಲ್ಲಿ ಹೌದು ಸೊ ನನಗೆ ರಿಯಲೈಸ್ ಆಯಿತು ಸೊ ನಾನು ಸ್ವಲ್ಪ ಗುದ್ದಿದೆಯಲ್ಲ ಸೊ ನಾನು ಎಲ್ಲ ನನ್ನ ಬೇರೆ ಫೋನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಟಿದ್ದೀನಿ ಇದಿಷ್ಟು ನೊಂದ ಯುವತಿಯ ಮಾತು ಅವ್ರು ಹೇಳ್ತಾ ಇರುವಂತದ್ದು ನಾನು ಏನೇ ಮಾಡಿದ್ರು ಕೂಡ ಅದನ್ನ ಬ್ಲ್ಯಾಕ್ ಮೇಲ್ ಅಂತ ತಿಳ್ಕೊಳ್ತಾ ಇದ್ದಾರೆ ನಾನು ಮಾಡ್ತಾ ಇರುವಂತದ್ದು ನನ್ನ ಪ್ರೀತಿ ಜೊತೆಗೆ ನನ್ನ ಫೀಲಿಂಗ್ಸ್ ಏನಿದೆ ಅದನ್ನ ಹೇಳ್ತಾ ಇದೆ ಅದು ಅವರಿಗೆ ಬೇರೆ ತರ ಕಾಣ್ತಾ ಇತ್ತು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಜೊತೆಗೆ ನನಗೆ ಇದರಲ್ಲಿ ತುಂಬಾನೇ ಅನ್ಯಾಯ ಆಗಿದೆ ಆದ ಹಾಗೆ ಬೇರೆ ಯಾರಿಗೂ ಕೂಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ನಾನು ಇಷ್ಟು ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಬೈರೇಶ್ ತಿಪಟೂರು ಜೊತೆ ಅಂಕಿತಾ ರೈ ನ್ಯೂಸ್ ಫಾಸ್ಟ್ ಬೆಂಗಳೂರು న్యూస్ ఫస్ట్ నిర్భీత నిమ్మ పరీక్ష